ತಿರುಗಿನ ಸಹಿತ ಒಂದು ಕೈ ನೋಡ್ತೀನಿ ಅನ್ನೋ ಮಗ ಅಂತ ಕೈಗೆ ನೀ ಮಗ ಬೇಕಂತೆ ಅಂದ್ರೆ ನೀವು ಹಗಲಂತ ಕಳಿಸ್ಕೊಂಡ ಇವ್ರು ಬಂದ್ರೆ ಬಾ ಗಣೇಶ್ವರ ಗಣೇಶ್ವರ ದೊಡ್ಡಕ್ಕೆ ದೊಡ್ಡಪ್ಪ ಬಡ್ಡಿಯ ಪುಟ್ಟಪ್ಪ ನೀ ಜನಪ್ಪನ ಮಗನ ಅಪ್ಪ ಕಳಿಯುವ ಕಾರಣ ನಾಗೇಶ್ವರ ಧರ್ಮಪ್ಪ ಬತ್ತಾರೆಪ್ಪು ಬತ್ತಾರೋ ಹೊಸ ಚಪ್ಪಳು ಬತ್ತಾರೋ ಬಂದಿದ್ದೆಲ್ಲ ನುಂಗಿ ನುಂಗಿ ನಿಂತಾರು ಬಂದಿದ್ದೆಲ್ಲ ನುಂಗಿ ನುಂಗಿ ನಿಂತಾರು ಇವನ ಮೂರ್ಗೆ ದೊಡ್ಡ ಮನುಷ್ಯರಪ್ಪ ಬಣ್ಣ ಬಗ್ಗೆ ಭಾರ ಕರೆಯಪ್ಪ ಆಗ್ಲಿ ಹಿಂದ ಬಗ್ಗೆ ಜಲ್ದಿ ಸಾವು ಬರಬಾರ್ದಪ್ಪ ಹೊಚ್ಚಲೇ ಬಾಯ ಯಾರ್ಲೇ ಯಾರ್ಲಿ ಹಾಡ ಅಂತ ಹೇಳಿದ್ರು ಕವಿ ಬರ್ರ ನಾನು ಹಾಡಕತ್ತಿದ್ದೆಪ್ಪ ಯಾವ ಸೀನಿ ಕವಿ ಅದೇವ ಹಾಸನ್ ಜಿಲ್ಲೆ ನರಸಿಂಗೋಪಿ ಅಂತಪ್ಪ ಈಗ ಒಂದು ಚಲುಡೆ ಮನೆ ಮಾಡ್ಯಾರಂತಪ್ಪ ಅವನ ಹೆಸರು ಕೃಷ್ಣಮೂರ್ತಿ ಅಂತಪ್ಪ ಅವ ಬರ್ದಂಗ ನಾ ಹಾಡಕತ್ತಿದ್ದೆಪ್ಪ ತಿಂದು ತಿಂದು ಊರಿಗೆ ಬಿಟ್ಟು ಪಾನ ಪಾನಕ್ಕೆ ಸೈಡ್ ಸಾಲ ಕೊಡಿಸ್ತೀರಿ ಅಪ್ಪ ಎಲ್ಲಿಗೆ ಬಂದ್ರೆ ನಿಮ್ ಎಲೆಕ್ಷನ್ ತರ್ತೀವಿ ಎಲ್ಲಿ ಎಲೆಕ್ಷನ್ ತರ್ತೀರಿ ಎಲೆಕ್ಷನ್ ಮುಗಿದ ಇನ್ನೂ 3 ತಿಂಗಳಾಗಿಲ್ಲಪ್ಪ 30 ದಿವಸಕ್ಕೊಮ್ಮೆ ಎಲೆಕ್ಷನ್ ಸಾವಿರ ಮೇಧಾವಿಗಳ ಜಾಸ್ತಿ ತಿಂದಾರ ನಮ್ಮ ದೇಶದಲ್ಲಿ ಇನ್ನು 3 ತಿಂಗಳು ಏನ್ ಕೊಟ್ಟಿತ್ತ ಆಶೆ ಬಂದ್ಮೇಲೆ ತಳಗಿತ್ತರು ಯಾಕೋತೀನಿ ಯಾಕಿತ್ತರು ಅಂತ ಅಳಗ ತೊಳೆದು ಆಗಿ ಹೊರಲಾರದಷ್ಟು ಸಂಪತ್ತನ್ನ ಗಳಿಸ್ಕೊಂಡು ನಾಳೆ ಹುಟ್ಟುವ ಮಕ್ಕಳ ತಿಳಿದ ಸಾವಿರ ಹೊರಿಯನ್ನು ಹೊರಿಸಿ ರೈತರ ಕಣ್ಣಾಗ ನೀರು ತರಿಸೋ ಈ ನಿಮ್ಮ ಎಲೆಕ್ಷನ್ ಸುದ್ದಿ ನಿಂಗಪ್ಪ ಏನು ತಿಳಿಯಲಾಗ ಮಾಡ ನನ್ನ ಮಗ ಅಂತ ತಿಳ್ಕೊಂಡಿದ್ದೆ ಪರವಾಗಿಲ್ಲ ರಾಜಕೀಯ ಹೋಗಿ ಬಹಳ ತಿಳ್ಕೊಂಡಿದ್ದೆ ತಿಳ್ಕೊಂಡಿದ್ದೆ ಜಾತ್ರೆಯಾಗ ನಿಮ್ಮ ಕೂಟಿಕೆ ಹಾಕಿ ತುಳಿತಿದ್ರು ದುಷ್ಟ ನಮ್ಮ ಮಕ್ಕಳು ನೀವು ದುಷ್ಟ ನಿಮ್ಮ ಬಾಯಿ ಹುಳ ಬಿಟ್ಟವು ನನ್ನ ಬಾಯಿ ಹುಳ ಬಿಟ್ಟವು ಅಪ್ಪ ಇನ್ನೊಂದು ಸುದ್ದಿ ಸತ್ಯ ರೀತಿ ಗಂಗವನ್ನ ಏನು ಅಧ್ಯಕ್ಷ ಮಾಡಕತ್ತೀರ ಅಂತ ಯಾಕೆ ಮೋದಿಗೆ ಹಣವನ್ನು ಬಿಡಿಸಿದ್ರೆ ವಯಸ್ಸಾಗಿದೆ ಅದಕ್ಕೆ ಮಾಡಕ್ ಬಂದಿದ್ದ ಅಧಿಕಾರ ಹೌದಪ್ಪ ಈಗ ವಯಸ್ಸಾದ್ರ ಕೈ ಏನಾಗಿಲ್ಲ ಒಂದ್ ಸ್ವಲ್ಪ ಎಲ್ಲೂ ಅಷ್ಟೇ ಅದ ವಯಸ್ಸಾದ್ರೆ